ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯವನ್ನು ಕೋರುತ್ತಾ ಕೆಆರ್ಲಕ ಮೆಮೋರಿಯಲ್ ಸಿಬಿಎಸ್ಇ ಶಾಲೆಯ ಆನ್ಲೈನ್ ಪಾಠಗಳಿಗೆ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇವತ್ತು ಆರನೇ ವರ್ಗಕ್ಕೆ ವ್ಯಾಕರಣ ಭಾಗವನ್ನು ಪ್ರಸ್ತಾಪ ಮಾಡ್ತೀನಿ. ಅದರಲ್ಲಿ ಮೊದಲಿಗೆ ಅಕ್ಷರಗಳ ಒಂದು ಪರಿಕಲ್ಪನೆಯಿದೆ. ಕನ್ನಡ ವರ್ಣಮಾಲೆ ಅಂತರು ರೇಖಾನಕ್ಷೆ ಕನ್ನಡ ವರ್ಣಮಾಲೆ ಕನ್ನಡ ವರ್ಣಮಾಲೆಗೆ ಎಷ್ಟಾದ 49 ಇದರಲ್ಲಿ ನಾವು ಮೂರು ಭಾಗ ಮಾಡ್ತೀವಿ. ಸ್ವರಗಳು 1 ಪಾಯಿಂಟ್, ವ್ಯಂಜನಗಳು 1 ಪಾಯಿಂಟ್, ಸ್ವರದಲ್ಲಿ ನಮ್ಮ ಮೂರು ಪ್ರಕಾರ ಮಾಡ್ತೇವೆ. ಹೃಸ್ವ ಸ್ವರ, ದೀರ್ಘ ಸ್ವರ, ದೀರ್ಘ ಸ್ವರ, ಕೃತ ಸ್ವರ ಬರ್ತದೆ. ಇನ್ನು ಯೋಗ ಭಾಗದಲ್ಲಿ ಅನುಸ್ವರ ವಿಸರ್ಗ, ಅಂ ಅಹ ವರ್ಗೀಯ, ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನದಲ್ಲಿ ಮೂರು ಪ್ರಕಾರ ಮಾಡ್ತೇವೆ. ಇಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ, ಅನುನಾಸಿಕ. ಸ್ವರಗಳ ಸಂಖ್ಯೆ ಎಷ್ಟು? 13. ವ್ಯಂಜನಗಳು 34, ಯೋಗವಾಗಗಳು 2. 13, 34, 2, 49 ಆಯಿತು. ಹೃಸ್ವ ಸ್ವರಗಳು 6, ದೀರ್ಘ ಸ್ವರ 7. ಇದರ ಬಗ್ಗೆ ಪ್ರಸ್ತಾಪ ಇಲ್ಲ. ಇನ್ನು ವರ್ಗೀಯ ವ್ಯಂಜನ 25 ಅವ, ಅವರ್ಗೀಯ 9 ಅವ, ಅಲ್ಪಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕ 5. ಈ ರೀತಿಯಾಗಿ ಕನ್ನಡ ವರ್ಣಮಾಲೆಯ ರೇಖಾನಕಾಶೆ ಅಥವಾ ರೇಖಾನಕ್ಷೆ ಅಂತೇಳಿ ನಾವು ಕರಿತೀವಿ. ಇದು ಒಂದು ನಿಮಗೆ ತಿಳ್ಕೊಂಡ್ರಿ ಅಂತಂದ್ರೆ ಇದೊಂದು ತಲೆಯೊಳಗಿರಬೇಕು ನಿಮಗೆ. ಕನ್ನಡ ವರ್ಣಮಾಲೆ ಎಷ್ಟು? 49. ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಗಳು 2. ಸ್ವರಗಳಲ್ಲಿ ಮೂರು ಭಾಗ ಮಾಡ್ತವೆ. ಹೃಸ್ವ ಸ್ವರ 6, ದೀರ್ಘ ಸ್ವರ 7. 6, 7, 13. ಕೃತ ಸ್ವರ ಅಂತ ಮಾಡ್ತಾರೆ, ಅದು ನಿಮಗೆ ಬಳಕೆಗೆ ಇಲ್ಲ. ವ್ಯಂಜನಗಳು 34, ಅದರಲ್ಲಿ 2 ಭಾಗ ಮಾಡ್ತೇವೆ. ವರ್ಗೀಯ ವ್ಯಂಜನ 25, ಅವರ್ಗೀಯ 9. 25 ವರ್ಗೀಯ ವ್ಯಂಜನಗಳಲ್ಲಿ 3 ಭಾಗ ಮಾಡ್ತೇವೆ. ಮತ್ತೆ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಯೋಗವಾಗಗಳಲ್ಲಿ 2 ಪ್ರಕಾರ ಮಾಡ್ತೇವೆ, ಅನುಸ್ವರ, ವಿಸರ್ಗ ಎಂದು ಮಾಡುತ್ತೆ. ಇಷ್ಟು ಅಕ್ಷರಗಳ ಬಗ್ಗೆ ಒಂದು ರೇಖಾನಕ್ಷೆ. ಅದನ್ನ ಬಿಡಿಸ್ಕೊಡ್ತಾರೆ. ಹೇಗೆ
ಈಗ ಒಂದೊಂದಾಗಿ ನೋಡೋಣ. ಅಕ್ಷರ ಎಂದರೇನು ಪ್ರಶ್ನೆ ಬರಬಹುದು. ಅಕ್ಷರ ಎಂದರೇನು, ಇಷ್ಟು ನೀವು ಚಾರ್ಟ್ ಮಾಡ್ಕೋಬೇಕಾಗುತ್ತೆ. ಭಾಷೆಯು ಮಾತುಗಳಿಂದ ಮತ್ತು ಬರಹಗಳಿಂದ ವ್ಯಕ್ತಪಡಿಸುತ್ತೇವೆ. ಮಾತಿನಲ್ಲಿಯ ಅಕ್ಷರ ಶಬ್ದಗಳು ಶಬ್ದಗಳು ಧ್ವನಿರೂಪವಾಗಿರುತ್ತವೆ. ಅವುಗಳನ್ನು ಬರೆದು ತೋರಿಸುವ ಚಿಹ್ನೆಗಳಿಗೆ ಅಕ್ಷರಗಳು ಎಂದು ಕರೆಯುತ್ತೇವೆ. ಫಸ್ಟಿಗೆ ಅಕ್ಷರ ಅಂದರೇನು ಪ್ರಶ್ನೆ ಕೇಳಿ. ನಾವು ಭಾಷೆಯನ್ನು ಎರಡು ರೀತಿಯಲ್ಲಿ ವ್ಯಕ್ತಪಡಿಸುತ್ತೇವೆ. ಒಂದು ಬರವಣಿಗೆ ಮುಖಾಂತರ, ಒಂದು ಮಾತುಗಳ ಮುಖಾಂತರ ವ್ಯಕ್ತಪಡಿಸುತ್ತೇವೆ. ಹೀಗೆ ಮಾತಿನಲ್ಲಿಯ ಅಕ್ಷರ ಶಬ್ದಗಳನ್ನು ಧ್ವನಿರೂಪದಲ್ಲಿರುತ್ತವೆ. ಧ್ವನಿರೂಪದಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಅವುಗಳ ಸಂಕೇತವನ್ನು ಮಾಡಿ ತೋರಿಸ್ತೀವಿ. ಹೀಗೆ ಅ ಅಂತಕ್ಕಂಥದ್ದು ಒಂದು ಅಕ್ಷರ, ಇದು ಧ್ವನಿರೂಪದ ಸಂಕೇತ. ಅ ಮ ರ ಅಮರ ಅಂತಕ್ಕಂಥ ಒಂದು ಶಬ್ದ ಇದೆ, ಇವೆಲ್ಲ ಒಂದೊಂದು ಸಂಕೇತ. ಅ ಅಂತಕ್ಕಂಥ ಒಂದು ಸಂಕೇತ. ಅದಕ್ಕೆ ನಾವು ಭಾಷೆಯ ಧ್ವನಿರೂಪದ ಸಂಕೇತಗಳಿಗೆ ನಾವು ಅಕ್ಷರ ಎಂದು ಕರೆಯುತ್ತೇವೆ. ನೋಡಿ, ಭಾಷೆ ಧ್ವನಿರೂಪದ ಸಂಕೇತಗಳು ಅಮರ, ಅಂಗ, ಅಂಟು, ಅಂಗಿ ಇವೆಲ್ಲ. ಇನ್ನು ಸ್ವರಗಳು ನೋಡ್ತೇವೆ, ಅ ಆ ಇರ್ನಾಯ್ತು, ಇದು ಕೂಡ ಧ್ವನಿರೂಪದ ಸಂಕೇತಗಳೇ. ಇವನ್ನ ನಾವು ಏನು ಕರಿತೀವಿ, ಅಕ್ಷರ. ಭಾಷೆಯನ್ನು ಎರಡು ರೀತಿ ವ್ಯವಹರಿಸ್ತೇವೆ, ಒಂದು ಮಾತಿನ ಮುಖಾಂತರ, ಒಂದು ಇಲ್ಲಿ ಬರಹದ ಮುಖಾಂತರ. ಹೀಗೆ ಮಾತಿನಲ್ಲಿ ಅಕ್ಷರ ಶಬ್ದಗಳನ್ನು ಧ್ವನಿರೂಪವಾಗಿರುತ್ತವೆ, ಅವುಗಳನ್ನು ಬರೆದು ತೋರಿಸುವಂಥ ಚಿಹ್ನೆಗಳು ಸಿಂಬಲ್ ಚಿಹ್ನೆಗಳು. ಅ ಅಂದರೆ ಹೀಗಿರಬೇಕು, ಆ ಅಂದರೆ ಹೀಗಿರಬೇಕು, ಇದಕ್ಕೆ ನಾವು ಅಕ್ಷರಗಳು ಎಂದು ಕರೆಯುತ್ತೇವೆ. ಇಷ್ಟು ಅಕ್ಷರಗಳ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ಇನ್ನು ಅಕ್ಷರಗಳಲ್ಲಿ ಎಷ್ಟು ಪ್ರಕಾರ, ಸ್ವರಗಳು ಎಷ್ಟು, ವ್ಯಂಜನಗಳು ಎಷ್ಟು ಅಂತಕೊಂಡು ಆಗಲೇ ರೇಖಾ ನಕ್ಷೆಯನ್ನು ನೋಡಿದ್ರಿ. ಈಗ ಸ್ವರಗಳ ಬಗ್ಗೆ ನಾನು ಸ್ವರಗಳು ಸ್ವತಂತ್ರವಾಗಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಎನ್ನುತ್ತೇವೆ. ಯಾವ ಅಕ್ಷರಗಳು
ಸ್ವತಂತ್ರವಾಗಿ ಉಚ್ಚರಿಸಲ್ಪಡುತ್ತವೆಯೋ ಅವುಗಳನ್ನು ಮಾತ್ರ ನಾವು ಸ್ವರಗಳೆಂದು ಕರೀತೇವೆ. ಸ್ವರಗಳಲ್ಲಿ ಎಷ್ಟು ಪ್ರಕಾರ ಮಾಡಿದೆ ನಾವು? ಮೂರು ಅಂತ ಹೇಳಿದೆ. ಒಂದು ಹೃಸ್ವ ಸ್ವರ, ಇನ್ನೊಂದು ದೀರ್ಘಸ್ವರ, ಪ್ಲುತ ಸ್ವರ ಅಂತ ಮಾಡಿದೆ. ಇನ್ನು ಹೃಸ್ವ ಸ್ವರ ಅಂದರೆ ಏನು? ಸ್ವರಗಳು ಯಾವ 13 ಅಂತ. ಯಾಕಲ್ಲ ಅಂತಂದ್ರೆ ಅವು ಯೋಗವಾಹಗಳು. ತಿಳಿತಾ? ಇನ್ನ ಸ್ವರಗಳು ಅಂದ್ರೆ ಗೊತ್ತಾಯ್ತು, ಸ್ವರಗಳು 13 ಕೂಡ ಬರ್ತವೆ. ಈಗ ಹೃಸ್ವ ಸ್ವರ ಅಂದ್ರೆ ಏನು? ಹೃಸ್ವ ಸ್ವರ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಹೃಸ್ವ ಸ್ವರಗಳು ಎನ್ನುತ್ತೇವೆ. ಹೃಸ್ವ ಸ್ವರಗಳು ಎನ್ನುತ್ತೇವೆ ಅಂದ್ರೆ ಸ್ವರಗಳು ಅಂತಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳು ನಾವು ಸ್ವರಗಳಂತ ಕರೆದೇವೆ. ಅದರಲ್ಲಿ 13 ಸ್ವರಗಳನ್ನು ನಾನು ತಿಳಿಸಿದ್ದೇನೆ. ಸ್ವರಗಳಲ್ಲಿ ಎಷ್ಟು ಪ್ರಕಾರ? 3 ಪ್ರಕಾರ. ಒಂದು ಹೃಸ್ವ, ದೀರ್ಘ, ಪ್ಲುತ. ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳು ಅವು ಹೃಸ್ವ ಸ್ವರಗಳೆಂದು ಕರೆಯುತ್ತೇವೆ. ಅ ಹೃಸ್ವ ಸ್ವರ, ಇನ್ನು ಇ ಹೃಸ್ವ, ಉ ಹೃಸ್ವ, ರು ಹೃಸ್ವ, ಎ ಹೃಸ್ವ, ಓ ಹೃಸ್ವ. ಹೌದಾ? ಹೃಸ್ವ ಸ್ವರಗಳ ಸಂಖ್ಯೆ ಎಷ್ಟು? 6 ತಿಳಿಸಿದ್ದೆ. ಇನ್ನು ದೀರ್ಘ ಸ್ವರಗಳು, ದೀರ್ಘ ಸ್ವರತ್ರೆ ಹೃಸ್ವ ಸ್ವರಗಳನ್ನ ಒಂದು ಮಾತ್ರ ಕಾಣುವುದೆ. ನೋಡಿ ಎಷ್ಟು ಸಮಯ ತೆಗೆದುಕೊಳ್ಳುವುದು ನಾವು. ಅ ಇ ಉ ರು ಎ ಓ. ಹೌದಾ? ಇನ್ನ ದೀರ್ಘ ಸ್ವರಗಳು ಎರಡು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ದೀರ್ಘ ಸ್ವರ ಸ್ವರ ಎನ್ನುತ್ತೆ. ದೀರ್ಘ ಸ್ವರಗಳು ಯಾವ ಮನೆಯಲ್ಲಿ? ಆ ದೀರ್ಘ ಸ್ವರ, ಈ ದೀರ್ಘ ಸ್ವರ, ಊ ದೀರ್ಘ ಸ್ವರ, ದೀರ್ಘ ಸ್ವರ, ಐ ದೀರ್ಘ ಸ್ವರ, ಓ ಔ. ಇಷ್ಟು 4 ಇಷ್ಟು ನಾವು ಸ್ವರಗಳು ಎಂದರೆ ಸ್ವರಗಳಲ್ಲಿ ಎಷ್ಟು ಪ್ರಕಾರಗಳನ್ನಾಗಿ ಮಾಡ್ತೇವೆ. ಹೃಸ್ವ ಸ್ವರ, ದೀರ್ಘ ಸ್ವರ, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಅವು ಸ್ವರಗಳು. ಸ್ವರಗಳಲ್ಲಿ 3 ಪ್ರಕಾರ, ಎರಡು ಪ್ರಕಾರ ತರಬೇಕು. ಹೃಸ್ವ ಸ್ವರ, ದೀರ್ಘ ಸ್ವರ. ಹೃಸ್ವ ಅಂದ್ರೆ ಒಂದೇ ಮಾತ್ರ ಕಾಲ, ಮಾತ್ರ ಒಂದೇ ಮಾತ್ರ ಅಂತಾರೆ ಇಲ್ಲಿ ಸಮಯ ಅಂತ ಅರ್ಥ. ಒಂದು ಅಕ್ಷರವನ್ನು ತೆಗೆದುಕೊಳ್ಳುವ ಕಾಲ ಅಥವಾ ಉಚ್ಚರಿಸುವಂತ ಸಮಯಕ್ಕೆ ನಾವು ಕಾಲ ಅಂತ ಕರಿತೀವಿ. ಅದಕ್ಕೆ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ
ಋಸ್ವ ಸ್ವರ ಎನ್ನುತ್ತೇವೆ. ಋಸ್ವ ಸ್ವರಗಳ ಸಂಖ್ಯೆ ಆರು. ಅ ಇ ಉ ಋ ಎ ಓ. ಇನ್ನು ದೀರ್ಘ ಸ್ವರಗಳು ಅಂತಂದ್ರೆ ಎರಡು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳ ದೀರ್ಘ ಸ್ವರ ಎನ್ನುತ್ತೇವೆ. ಆ ಇ ಉ ಎ ಐ ಓ ಔ ಇವೆಲ್ಲ ದೀರ್ಘ ಸ್ವರಗಳು ಅಂತ ಹೇಳ್ತೀವಿ. ಇನ್ನು ಪ್ಲುತ ಸ್ವರ ಅಂತಂದ್ರೆ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸತಕ್ಕಂಥ ಅಕ್ಷರಗಳು ಅಂತ ಹೇಳ್ತವೆ. ಅಯ್ಯಯ್ಯೋ ಅಕ್ಕಟಕಟ ಅಂತೇಳಿ ನಾವು ದೀರ್ಘ ಓದ್ತೀವಿ. ಅದಕ್ಕೆ ಎರಡಕ್ಕಿಂತ ಹೆಚ್ಚು ಮಾತ್ರೆಯಲ್ಲಿ ಉಚ್ಚರಿಸ್ತವೆ ಓ ಪ್ಲುತ ಅಂತ ಹೇಳ್ತೀವಿ. ಪ್ಲುತಗಳ ಬಗ್ಗೆ ನಮಗೆ ಬಳಕೆ ಇಲ್ಲ. ಅದಕ್ಕೆ ನೀವು ದೀರ್ಘ ಸ್ವರ ಬಗ್ಗೆ ತಿಳ್ಕೊಂಡ್ರೆ ಸಾಕು ಮತ್ತು ಋಸ್ವರ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಇದು ಋಸ್ವರಗಳ ಬಗ್ಗೆ, ಅದರ ಪ್ರಕಾರಗಳ ಬಗ್ಗೆ ಆಯಿತು. ನಾಡಿ ದಿವಸ ವ್ಯಂಜನಗಳ ಸಂಖ್ಯೆ ಎಷ್ಟು, ವ್ಯಂಜನಗಳು ಎಷ್ಟು ಪ್ರಕಾರ ಮಾಡ್ತೇವೆ, ವರ್ಗೀಯೋ ಅವರ್ಗೀಯೋ, ವರ್ಗೀಯದಲ್ಲಿ ಎಷ್ಟು ಪ್ರಕಾರ ಅಂತಕ್ಕಂಥದ್ದು ನಾಡಿನ ಒಂದು ಅಭ್ಯಾಸದಲ್ಲಿ ನಾನು ತಿಳಿಸ್ತೇನೆ. ಧನ್ಯವಾದ.